ವಿಜಯಪುರ ಶ್ರೀ ಮಾತಾ ದುರ್ಗಾ ದೇವಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಜೂನ್ 28 ರಂದು ನಡೆಯಲಿದೆ ಎಂದು ಧರ್ಮದರ್ಶಿ ಜಗನು ಮಹಾರಾಜ್ ಹೇಳಿದರು. ಅಂದು ಮಧ್ಯಾಹ್ನ 1 ಗಂಟೆಗೆ ವಿಜಯಪುರ ಜಿಲ್ಲೆಯ ತಿಕೋಟ ಪಟ್ಟಣದ ಸೋಮದೇವರ ಹಟ್ಟಿ ತಾಂಡದಲ್ಲಿ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾದ ರಾಜೇಂದ್ರ ಅರಳಕೆರ, ಕೇಂದ್ರ ಸಚಿವ ಶ್ರೀಪಾದ್ ನಾಯಕ್, ಸಚಿವ ಬಿ ಶ್ರೀರಾಮುಲು, ಮಾಜಿ ಸಿಎಂ ಸಿದ್ದರಾಮಯ್ಯ, ಶಾಸಕರು ಸೇರಿದಂತೆ ಗಣ್ಯರು ಆಗಮಿಸುತ್ತಿದ್ದಾರೆ ಎಂದರು. ಅದಕ್ಕಾಗಿ ದುರ್ಗಾದೇವಿ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಭಕ್ತರು ಆಗಮಿಸಬೇಕೆಂದು ಕೇಳಿಕೊಂಡರು. ಇದರಿಂದ ಅನೇಕ ಮುಖ್ಯ ಅತಿಥಿಗಳು ಗಣ್ಯರು ಆಗಮಿಸಲಿದ್ದಾರೆ. ಅಂದು ದಿನಾಂಕ 28/6/2001 ರಾಜ್ಯಪಾಲರಾದ ರಾಜೇಂದ್ರ ಅರಳೀಕರ್ ಹಿಮಾಚಲ ರಾಜ್ಯ ಅವರು ಆಗಮಿಸಲಿದ್ದಾರೆ. ಹಾಗೆ ಕೇಂದ್ರ ಸಚಿವರಾದ ಶ್ರೀಪಾದ್ ನಾಯಕ್ ಹಾಗೂ ನಮ್ಮ ರಾಜ್ಯದ ಸಚಿವ ಪ್ರಭುಲ್ ಚವ್ಹಾಣ್ ಹಾಗೂ ಶ್ರೀರಾಮುಲು, ಬಾಳಸಾಹೇಬ್ ಪಾಟೀಲ್ ಮಹಾರಾಷ್ಟ್ರ ಸಚಿವರಾದ ಬಾಳಸಾಹೇಬ್ ಪಾಟೀಲ್, ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ವಿರೋಧ ಪಕ್ಷದ ಗೋವಾ ವಿರೋಧ ಪಕ್ಷದ ನಾಯಕರಾದ ಮೈಕಲ್ ಲೋಬೋ ಅವರು ಹಾಗೂ ಗೋವಾ ಸುಭಾಷ್ ಪಲ್ದೇಸಾಯಿ ಸಮಾಜ ಕಲ್ಯಾಣ ಸಚಿವರು ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಜಿ ಕೆ ಗೋಸಾವಿ ಅವರು ಆಗಮಿಸಲಿದ್ದಾರೆ. ಅನೇಕ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಎಂ ಬಿ ಪಾಟೀಲ್ ವಹಿಸಲಿದ್ದಾರೆ. ಈ ಸಭೆಯ ನಂತರ ರಾಷ್ಟ್ರಮಟ್ಟದ ಕಲಾವಿದರು, ರಾಜ್ಯ ಮಟ್ಟದ ಕಲಾವಿದರು ಹಾಗೂ ಸರಿಗಮ ವಿಜೇತ ಖ್ಯಾತ ಹನುಮಂತ್ ಲಮಾಣಿ ಇವರಿಂದ ಮನೋರಂಜನಾ ಕಾರ್ಯಕ್ರಮ ಜರುಗುವುದು ಹಾಗೂ ಅಲ್ಲದೆ ಹೆಲಿಕಾಪ್ಟರ್ನಿಂದ ದುರ್ಗಾದೇವಿಗೆ ಪುಷ್ಪಾರ್ಚನೆ ನಡೆಯುವುದು.